ಇಂಗ್ಲೆಂಡ್ನವರಿಗೆ ಈ ಬಾರಿ ಅದೇನು ಗರ ಬಡ್ದಿದೆಯೋ ಗೊತ್ತಿಲ್ಲ. ಚಾಂಪಿಯನ್ ಟೀಮ್ಗೆ ಇಂಥ ಪರಿಸ್ಥಿತಿ ಬರುತ್ತೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ವರ್ಲ್ಡ್ ಕಪ್ ಶುರುವಾಗುವ ಮುನ್ನ ಕ್ರಿಕೆಟ್ ಎಕ್ಸ್ಪರ್ಟ್ಗಳೆಲ್ಲ ಇಂಗ್ಲೆಂಡ್ ತಂಡ ಸೆಮಿಫೈನಲ್ಗೆ ಬರೋದು ಗ್ಯಾರಂಟಿ ಅಂತಲೇ ಭವಿಷ್ಯ ನೋಡ್ತಿದ್ರು. ಮಾಜಿ ಕ್ರಿಕೆಟರ್ಸ್ ಕೂಡ ಅದನ್ನೇ ಹೇಳಿದರು. ಯಾಕಂದರೆ ಇಂಗ್ಲೆಂಡ್ ಟೀಮ್ ಆ ರೇಂಜ್ಗೆ ಸ್ಟ್ರಾಂಗ್ ಆಗಿದೆ. ಕಳೆದ 8 ವರ್ಷಗಳಿಂದ ಇಂಗ್ಲೆಂಡ್ ಟಾಪ್ ಕ್ಲಾಸ್ ಕ್ರಿಕೆಟ್ ಆಡ್ತಾ ಇದೆ. ಅಖಾಡಕ್ಕಿಳಿಯುವ ಅಷ್ಟು 11 ಮಂದಿ ಪ್ಲೇಯರ್ಸ್ಗಳು ಕೂಡ ಮ್ಯಾಚ್ ವಿನ್ನರ್ಸ್ಗಳೇ. 9ನೇ ಆರ್ಡರ್ನವರೆಗೂ ಬ್ಯಾಟಿಂಗ್ ಮಾಡ್ತಾರೆ. ಎಲ್ಲರೂ ಆಲ್ರೌಂಡರ್ಸೇ. ಇದೇ ಕಾರಣಕ್ಕೆ ಇಂಗ್ಲೆಂಡ್ ಸೆಮಿಫೈನಲ್ಗೆ ಎಂಟ್ರಿ ಆಗೋದಂತೂ ಗ್ಯಾರಂಟಿ ಅಂತಲೇ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಈ ಟೂರ್ನಿಯಲ್ಲಿ ಆಡಿರೋದನ್ನು ನೋಡಿದರೆ ಇವರೇನ ಕಳೆದ ಬಾರಿಯ ವರ್ಲ್ಡ್ ಕಪ್ ವಿನ್ನರ್ಸ್ ಅನ್ನೋ ಡೌಟ್ ಬರುವಂತಾಗಿದೆ. ಅಷ್ಟಕ್ಕೂ ಇಂಗ್ಲೆಂಡ್ ಟೀಮ್ ಎಡವಿರೋದು ಎಲ್ಲಿ? ಇಂಗ್ಲೆಂಡ್ ಟೀಮ್ನ ಈ ವೈಫಲ್ಯದಿಂದ ನಾವು ಅರ್ಥ ಮಾಡ್ಕೊಳ್ಬೇಕಿರುವ ಕೆಲ ಸಂಗತಿಗಳೇನು? ಇದರ ಜೊತೆಗೆ ಶ್ರೀಲಂಕನ್ ಕ್ರಿಕೆಟ್ ಟೀಮ್ ಬಗ್ಗೆಯೂ ಇವತ್ತಿನ ಎಪಿಸೋಡ್ನಲ್ಲಿ ಒಂದಷ್ಟು ಮಾಹಿತಿ ನೀಡ್ತೀನಿ. ನಾನು ಕಿಶೋರ್ ಕೆವಿ. ಕೊನೆ ತನಕ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ. ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ ಚಾಂಪಿಯನ್ ಟೀಮ್ ಈ ಬಾರಿಯ ವರ್ಲ್ಡ್ ಕಪ್ನಿಂದ ಔಟ್ ಆಗಿದೆ. ಬ್ರಿಟಿಷ್ ಏರ್ವೇಸ್ ಇನ್ನೇನು ರನ್ವೇಗೆ ಬಂದಿಳಿಯೋದಷ್ಟೇ ಬಾಕಿ. ಆಂಗ್ಲರು ಅಕ್ಷರಶಃ ಭಾರತದಲ್ಲಿ ಮಣ್ಣು ಮುಕ್ಕಿ ಹೋಗಿದ್ದಾರೆ. 200 ವರ್ಷಗಳ ಕಾಲ ಆಳಿದವರಿಗೆ ಈ ಬಾರಿಯ ವರ್ಲ್ಡ್ ಕಪ್ನಲ್ಲಿ ಭಾರತದ ನೆಲದಲ್ಲಿ ಸಣ್ಣ ಶುಂಠಿ ಕೂಡ ಸಿಕ್ಕಿಲ್ಲ. ಬ್ರಿಟಿಷರಿಗೆ ಭಾರಿ ಮುಖಭಂಗವಾಗಿರೋದಂತೂ ಸುಳ್ಳಲ್ಲ. 2019ರ ವರ್ಲ್ಡ್ ಕಪ್ಪನ್ನು ಇಂಗ್ಲೆಂಡ್ ಗೆದ್ದಿದ್ದೇ ಬೈ ಲಕ್ನಿಂದ. ಅದೃಷ್ಟ ಅನ್ನೋದು ಅಂದು ಇಂಗ್ಲೆಂಡ್ ಪರ ಆಡಿತ್ತು. ಬೆನ್ ಸ್ಟೋಕ್ ಬ್ಯಾಟ್ಗೆ ಬಾಲ್ ಟಿಪ್ ಆಗಿ ಬೌಂಡ್ರಿ ಹೋಯಿತು. ಸೂಪರ್ ಓವರ್ ಕೂಡ ಟೈ ಆದಾಗ ಹೈಯೆಸ್ಟ್ ಬೌಂಡ್ರಿ ಬಾರಿಸಿದ ಆಧಾರದಲ್ಲಿ ಇಂಗ್ಲೆಂಡನ್ನು ವಿನ್ನಿಂಗ್ ಟೀಮ್ ಅಂತ ಘೋಷಿಸಲಾಗಿತ್ತು. ಆದರೆ ಈ ಬಾರಿಯ ವಿಶ್ವಕಪ್ನಲ್ಲಿ ಡೇ 1ನಿಂದಲೇ ಅದೃಷ್ಟ ಅನ್ನೋದು ಇಂಗ್ಲೆಂಡ್ಗೆ ಕುಲಾಯಿಸಲೇ ಇಲ್ಲ. ಆಡಿರೋ 5 ಮ್ಯಾಚ್ಗಳ ಪೈಕಿ 4ರಲ್ಲಿ ಇಂಗ್ಲೆಂಡ್ ಸೋತು ಸುಣ್ಣವಾಗಿದೆ. ಪಾಯಿಂಟ್ಸ್ ಟೇಬಲ್ನಲ್ಲಿ ಕೊನೆಯಿಂದ 2ನೇ ಸ್ಥಾನದಲ್ಲಿದೆ. ವರ್ಲ್ಡ್ ಕಪ್ನಿಂದ ಇಂಗ್ಲೆಂಡ್ ಹೊರಬಿದ್ದಾಗಿದೆ. ಫಸ್ಟ್ ಆಫ್ ಆಲ್, ಇಂಗ್ಲೆಂಡ್ ಟೀಮ್ ತನ್ನ ಅಗ್ರೆಸಿವ್ನೆಸ್, ಆ್ಯಟಿಟ್ಯೂಡನ್ನೇ ಕಳೆದುಕೊಂಡು ಬಿಟ್ಟಿದೆ. ಆಸ್ಟ್ರೇಲಿಯಾ ವಿರುದ್ಧದ ಆ್ಯಶಸ್ ಸೀರೀಸ್ ವೇಳೆ ಇಂಗ್ಲೆಂಡ್ ಆಟಗಾರರಲ್ಲಿ ಕಾಣೋಕ್ಕೆ ಸಿಗುವ ಆ ಸ್ಪಿರಿಟ್, ಫೈಟಿಂಗ್ ಆ್ಯಟಿಟ್ಯೂಡ್, ಅಗ್ರೆಸಿವ್ನೆಸ್ ಎಲ್ಲವೂ ವರ್ಲ್ಡ್ ಕಪ್ ಟೂರ್ನಿಯಲ್ಲಿ ಇರಲೇ ಇಲ್ಲ. ಒಂದು ಚಾಂಪಿಯನ್ ತಂಡವಾಗಿ ಇಂಗ್ಲೆಂಡ್ ಪ್ಲೇಯರ್ಸ್ಗಳು ಆಡಿಯೇ ಇಲ್ಲ. ಹಾಗಂತ ವರ್ಲ್ಡ್ ಕಪ್ಗೆ ಆಯ್ಕೆಯಾಗಿರುವ ಇಂಗ್ಲೆಂಡ್ ಟೀಮ್ ಸರಿ ಇಲ್ಲ ಅಂತೇನಲ್ಲ. ಈ ಎಲ್ಲ ಪ್ಲೇಯರ್ಸ್ಗಳು ಕೂಡ ಅರ್ಹತೆಯೊಂದಿಗೆ ವರ್ಲ್ಡ್ ಕಪ್ ಸ್ಕ್ವಾಡ್ಗೆ ಆಯ್ಕೆಯಾಗಿದ್ದಾರೆ. ಅದರಲ್ಲೂ ಬೆನ್ ಸ್ಟೋಕ್ಸ್ ಅಂತೂ ವಿಶ್ವಕಪ್ ಆಡೋಕೆ ಅಂತಾನೆ ನಿವೃತ್ತಿ ವಾಪಸ್ ಪಡೆದು ಟೀಮ್ಗೆ ಕಮ್ಬ್ಯಾಕ್ ಮಾಡಿದರು. ಆದರೆ ಇಂಗ್ಲೆಂಡ್ ತಂಡದಲ್ಲಿ ಕೋಆರ್ಡಿನೇಷನ್ ಅನ್ನೋದು ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿದೆ. ಅಷ್ಟೊಂದು ಟಾಪ್ ಲೆವೆಲ್ ಪ್ಲೇಯರ್ಸ್ಗಳಿದ್ದರೂ ಕೂಡ ಒಂದು ತಂಡವಾಗಿ ಪರ್ಫಾರ್ಮ್ ಮಾಡುವಲ್ಲಿ ವಿಫಲವಾಗಿದೆ. ಇಂಗ್ಲೆಂಡ್ನ ಈ ಫೇಲ್ಯೂರ್ಗೆ ಯಾರೋ ಒಬ್ಬರನ್ನು ದೂರಿ ಪ್ರಯೋಜನ ಇಲ್ಲ. ಹೇಗೆ ಕಲೆಕ್ಟಿವ್ ಸಕ್ಸಸ್ ಅಂತಾರೋ ಅದೇ ರೀತಿ ಇದು ಕಲೆಕ್ಟಿವ್ ಫೇಲ್ಯೂರ್. ಇದ್ದಕ್ಕಿದ್ದಂತೆ ವರ್ಲ್ಡ್ ಕಪ್ ಟೂರ್ನಿಯಲ್ಲಿ ಇಂಗ್ಲೆಂಡ್ಗೆ ಅದೇನಾಯಿತೋ ಗೊತ್ತಿಲ್ಲ. ಯಾವೊಬ್ಬ ಪ್ಲೇಯರ್ಸ್ ಕೂಡ ನಿರೀಕ್ಷೆಗೆ ತಕ್ಕಂಥ ಪರ್ಫಾರ್ಮೆನ್ಸ್ ನೀಡ್ತಾ ಇಲ್ಲ. ಪ್ರಮುಖ ಆಟಗಾರರಾದ ಜೋ ರೂಟ್, ಜಾಸ್ ಬಟ್ಲರ್, ಜಾನಿ ಬ್ಯಾರ್ಸ್ಟೋ, ಮೊಯಿನ್ ಅಲಿ ಇವರೆಲ್ಲರೂ ಕೂಡ ಸಡನ್ ಆಗಿಯೇ ಫಾರ್ಮ್ ಕಳೆದುಕೊಂಡ್ಬಿಟ್ಟಿದ್ದಾರೆ. ಇನ್ನು ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಅಷ್ಟೇ. ಓವರ್ನ 6 ಬಾಲ್ಗಳನ್ನು 150+ ಕಿಲೋಮೀಟರ್ ವೇಗದಲ್ಲಿ ಎಸೆಯುವಂಥ ಮಾರ್ಕ್ ವುಡ್ ಬೌಲಿಂಗ್ ಕೂಡ ಏನೇನು ವರ್ಕೌಟ್ ಆಗ್ತಾ ಇಲ್ಲ. ಒಂದು ಟೀಮ್ ಆಗಿ ನಿಜಕ್ಕೂ ಇಂಗ್ಲೆಂಡ್ ಈಗ ಕಂಪ್ಲೀಟ್ ಕ್ರೈಸಿಸ್ನಲ್ಲಿದೆ. ವರ್ಲ್ಡ್ ಕಪ್ನ ಎಲ್ಲ ಮ್ಯಾಚ್ಗಳಲ್ಲೂ ಅಷ್ಟೇ, ಹಿನ್ನಡೆ ಆದಾಗ ಫೈಟಿಂಗ್ ಸ್ಪಿರಿಟ್ ತೋರಿಸಲೇ ಇಲ್ಲ. ಕಂಬ್ಯಾಕ್ ಪರ್ಫಾರ್ಮೆನ್ಸ್ ಇಂಗ್ಲಿಷರಿಂದ ಬಂದೇ ಇಲ್ಲ. ಆಸ್ಟ್ರೇಲಿಯಾ ಕೂಡ ಮೊದಲ 2 ಮ್ಯಾಚ್ಗಳನ್ನು ಸೋತಿತ್ತು. ನಂತರ ಆಡಿದ ಎಲ್ಲ ಪಂದ್ಯಗಳನ್ನು ಕೂಡ ಗೆದ್ದು ಪಾಯಿಂಟ್ಸ್ ಟೇಬಲ್ನಲ್ಲಿ ಟಾಪ್ 4 ಪೊಸಿಷನ್ಗೆ ರೀಚ್ ಆಗಿದೆ. ಕಂಬ್ಯಾಕ್ ಮಾಡೋದು ಹೇಗೆ ಅನ್ನೋದನ್ನು ನಿಜಕ್ಕೂ ಆಸ್ಟ್ರೇಲಿಯನ್ನರಿಂದ ನೋಡಿ ಕಲಿಬೇಕು. ಆದರೆ ಇದೇ ಇಂಗ್ಲೆಂಡ್ ಟೀಮ್ ಕಳೆದ ಆ್ಯಶಸ್ ಸೀರೀಸ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಅದ್ಭುತವಾಗಿ ಫೈಟ್ ಮಾಡಿತ್ತು. ಸೀರೀಸ್ ಟೈ ಮಾಡಿಕೊಂಡಿತ್ತು. ಇಂಗ್ಲೆಂಡ್ ಪ್ಲೇಯರ್ಸ್ಗಳ ಆ ಫೈಟಿಂಗ್ ಈ ಬಾರಿ ಎಲ್ಲೂ ಹೋಯಿತು ಅಂತಲೇ ಇಲ್ಲ. ಇಂಗ್ಲೆಂಡ್ನ ಈ ಡಿಸಾಸ್ಟರಸ್ ಪರ್ಫಾರ್ಮೆನ್ಸ್ನಿಂದ ಒಂದು ಲರ್ನಿಂಗ್ ಲೆಸನ್ ಕೂಡ ಇದೆ. ಬ್ಯಾಟಿಂಗ್ ಲೈನಪ್ ಎಷ್ಟು ಡೆಪ್ತ್ ಆಗಿರುತ್ತೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗೋದೇ ಇಲ್ಲ. ಟೀಮ್ನಲ್ಲಿ ಎಷ್ಟು ಮಂದಿ ಆಲ್ರೌಂಡರ್ಸ್ಗಳಿದ್ದಾರೆ ಅನ್ನೋದು ಕೂಡ ಇಲ್ಲಿ ಮುಖ್ಯವಾಗೋದಿಲ್ಲ. ಆಡ್ತಿರುವ 11 ಮಂದಿ ಪೈಕಿ 6 ಮಂದಿ ಫುಲ್ ಫ್ಲೆಡ್ಜ್ ಬ್ಯಾಟ್ಸ್ಮನ್ಗಳೇ ಇರಲಿ ಅಥವಾ 5 ಮಂದಿಯೇ ಇರಲಿ, ಒಬ್ಬ ಆಲ್ರೌಂಡರ್, 2 ಆಲ್ರೌಂಡರ್ ಇದ್ದರೂ ಸಾಕು, ಉಳಿದವರೆಲ್ಲ ಬೌಲರ್ಸ್ಗಳೇ ಆಗಿರಲಿ, ಎಲ್ಲರೂ ಕಲೆಕ್ಟಿವ್ ಆಗಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಬ್ಯಾಟ್ಸ್ಮನ್ ಮತ್ತು ಬೌಲರ್ಸ್ ಎರಡೂ ಡಿಪಾರ್ಟ್ಮೆಂಟಿಂದ ಉತ್ತಮ ಪ್ರದರ್ಶನ ಬಂದರಷ್ಟೇ ಮ್ಯಾಚನ್ನು ಗೆಲ್ಲೋಕೆ ಸಾಧ್ಯ. ಈಗ ಇಂಗ್ಲೆಂಡ್ನಲ್ಲಿ 9ನೇ ಆರ್ಡರ್ವರೆಗೂ ಬ್ಯಾಟಿಂಗ್ ಲೈನಪ್ ಇದ್ದರೂ ಕೂಡ ಅಷ್ಟು ಮಂದಿ ಈ ರೀತಿ ಫೇಲ್ ಆದರೆ ಏನು ಪ್ರಯೋಜನ?
ಹೀಗಾಗಿ ಬ್ಯಾಟಿಂಗ್ ಡೆಪ್ತ್ ಆಗಿದೆ, ಎಷ್ಟು ಮಂದಿ ಆಲ್ರೌಂಡರ್ಸ್ಗಳು ಇದ್ದಾರೆ ಅನ್ನೋದ್ರ ಮೇಲೆ ಟೀಮ್ನ ಸಕ್ಸಸ್ ನಿಂತುಕೊಂಡಿಲ್ಲ ಅನ್ನೋದು ಈಗ ಮತ್ತೊಮ್ಮೆ ಸಾಬೀತಾಗಿದೆ. ಇನ್ನು ಜಾಸ್ ಬಟ್ಲರ್ ಕ್ಯಾಪ್ಟನ್ಸಿ ಕೂಡ ಅಷ್ಟೊಂದು ಎಫೆಕ್ಟಿವ್ ಆಗಿ ಅನಿಸ್ತಾ ಇಲ್ಲ. ತಂಡದ ನಾಯಕನಾಗಿ ಖುದ್ದು ಬಟ್ಲರ್ ಕೂಡ ಈ ಬಾರಿಯ ವರ್ಲ್ಡ್ ಕಪ್ನಲ್ಲಿ ಅಷ್ಟೊಂದು ಸ್ಕೋರ್ ಮಾಡಿಲ್ಲ. ಈಗಿನ ಪರಿಸ್ಥಿತಿ ನೋಡಿದ್ರೆ ವರ್ಲ್ಡ್ ಕಪ್ ಬಳಿಕ ಜಾಸ್ ಬಟ್ಲರ್ ಕ್ಯಾಪ್ಟನ್ಸಿಯನ್ನು ತೊರೆದ್ರು ಆಶ್ಚರ್ಯ ಇಲ್ಲ. ಯಾಕಂದರೆ ವರ್ಲ್ಡ್ ಕಪ್ನಂಥ ಟೂರ್ನಿಯಲ್ಲಿ ಈ ರೀತಿ ಹೀನಾಯವಾಗಿ ಸೋತರೆ ಅದು ಯಾವುದೇ ಟೀಮ್ನ ಕ್ಯಾಪ್ಟನ್ಗೆ ಆದರೂ ದೊಡ್ಡ ಮಟ್ಟದ ಹಿನ್ನಡೆ ಆಗುತ್ತೆ. ಇವೆಲ್ಲದರ ಜೊತೆಗೆ ಭಾರತದ ಪಿಚ್ ಕಂಡೀಷನ್ಗೆ ಇಂಗ್ಲೆಂಡ್ ಪ್ಲೇಯರ್ಸ್ ಇನ್ನೂ ಕೂಡ ಹೊಂದಿಕೊಂಡಂತೆ ಕಾಣ್ತಾ ಇಲ್ಲ. ಇನ್ನು ಬೇಸ್ಬಾಲ್ ಆಟ ಅಲ್ಲ, ಇಂಡಿಯನ್ ಪಿಚ್ನಲ್ಲಿ ನಡೆಯೋದಿಲ್ಲ. ಬ್ಯಾಟ್ಸ್ಮನ್ಗಳ ಪರ್ಸ್ಪೆಕ್ಟಿವ್ನಲ್ಲಿ ಹೇಳೋದಾದರೆ ಕೇವಲ ಹೊಡಿಬಡಿ ಆಟದಿಂದ ಭಾರತದ ಪಿಚ್ಗಳಲ್ಲಿ ಸ್ಕೋರ್ ಮಾಡೋಕ್ಕೆ, ಮ್ಯಾಚ್ ವಿನ್ ಆಗೋಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಸಿಂಗಲ್ಸ್ ಡಬಲ್ಸ್ ಸೇರಿ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಾಲ್ ಹೆಚ್ಚು ಬೌನ್ಸ್ ಆಗೋದಿಲ್ಲ, ಸ್ಲೋ ಸ್ಪಿನ್ ಪಿಚ್ ಇರುತ್ತೆ. ಇದಕ್ಕೆ ಸರಿಯಾಗಿ ಆಡಿದ್ರಷ್ಟೇ ಪಂದ್ಯ ಗೆಲ್ಲಬಹುದು. ಇಲ್ಲಿ ಇನ್ನೊಂದು ವಿಚಾರವನ್ನು ಹೇಳಲೇಬೇಕು. ವರ್ಲ್ಡ್ ಕಪ್ನಲ್ಲಿ ಹೇಗೆ ಟೀಮ್ ಇಂಡಿಯಾ ಪ್ರತಿ ಬಾರಿಯೂ ಪಾಕಿಸ್ತಾನವನ್ನು ಸೋಲಿಸುತ್ತೋ ಅದೇ ರೀತಿ ಕಳೆದ 5 ವಿಶ್ವಕಪ್ಗಳಲ್ಲಿ ಶ್ರೀಲಂಕಾ ತಂಡ ಇಂಗ್ಲೆಂಡನ್ನು ಮಣಿಸುತ್ತಲೇ ಬಂದಿದೆ. 2007 ವೆಸ್ಟ್ ಇಂಡೀಸ್ನಲ್ಲಿ ನಡೆದ ವಿಶ್ವಕಪ್ನಲ್ಲಿ ಇಂಗ್ಲೆಂಡನ್ನು ಶ್ರೀಲಂಕಾ ಸೋಲಿಸಿತ್ತು. 2011 ಶ್ರೀಲಂಕಾ ಮುಂದೆ ಇಂಗ್ಲೆಂಡ್ ಮಂಡಿಯೂರಿಯಿತ್ತು. 2015 ಇದೇ ಕಥೆಯಾಗಿತ್ತು. 2019 ಇಂಗ್ಲೆಂಡ್ ವರ್ಲ್ಡ್ ಕಪ್ಪನ್ನು ಗೆದ್ದರೂ ಕೂಡ ಶ್ರೀಲಂಕಾ ವಿರುದ್ಧದ ಮ್ಯಾಚನ್ನು ಮಾತ್ರ ಸೋತಿತ್ತು. ಈಗ 2023 ಶ್ರೀಲಂಕಾ 5ನೇ ಬಾರಿಗೆ ಇಂಗ್ಲೆಂಡನ್ನು ವರ್ಲ್ಡ್ ಕಪ್ನಲ್ಲಿ ಮಣಿಸಿದೆ. ಇನ್ನು ಶ್ರೀಲಂಕನ್ ಕ್ರಿಕೆಟ್ ಟೀಮ್ ಬಗ್ಗೆ ಒಂದು ವಿಚಾರವನ್ನು ಹೇಳಲೇಬೇಕು. ಇಂಗ್ಲೆಂಡ್ಗಿಂತ ಹೆಚ್ಚು ಫೈಟಿಂಗ್ ಸ್ಪಿರಿಟನ್ನು ಶ್ರೀಲಂಕಾದ ಯಂಗ್ ಟೀಮ್ ತೋರಿಸ್ತಾ ಇದೆ. ಅದರಲ್ಲೂ 36 ಆಂಜೆಲೋ ಮ್ಯಾಥ್ಯೂಸ್ ಕಮ್ಬ್ಯಾಕ್ ಮಾಡ್ತಾರೆ ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಇಂಗ್ಲೆಂಡ್ ವಿರುದ್ಧದ ಮ್ಯಾಚ್ ಈ ಬಾರಿಯ ವರ್ಲ್ಡ್ ಕಪ್ನಲ್ಲಿ ಮ್ಯಾಥ್ಯೂಸ್ ಆಡಿರುವಂತಹ ಮೊದಲ ಪಂದ್ಯ. 2020 ಮಾರ್ಚ್ನಲ್ಲಿ ಆಂಜೆಲೋ ಮ್ಯಾಥ್ಯೂಸ್ ತಮ್ಮ ಕೊನೆಯ ಅಂತಾರಾಷ್ಟ್ರೀಯ ಒನ್ಡೇ ಮ್ಯಾಚ್ ಆಡಿದರು. ಅದಾದ ಬಳಿಕ ಶ್ರೀಲಂಕಾ ಪರ ಯಾವುದೇ ಒನ್ಡೇ ಮ್ಯಾಚ್ಗಳನ್ನು ಅವರು ಆಡಿರಲಿಲ್ಲ. ಮ್ಯಾಥ್ಯೂಸ್ ಕ್ರಿಕೆಟ್ ಕೆರಿಯರ್ ಅಂತ್ಯವಾಯಿತು ಅಂತಲೇ ಎಲ್ಲರೂ ಅಂದ್ಕೊಂಡಿದ್ರು. ಈ ಬಾರಿಯ ವರ್ಲ್ಡ್ ಕಪ್ನಲ್ಲಿ ಟಾಪ್ 15 ಸ್ಕ್ವಾಡ್ನಲ್ಲಿ ಕೂಡ ಮ್ಯಾಥ್ಯೂಸ್ ಹೆಸರು ಇರಲಿಲ್ಲ. ಮ್ಯಾಥ್ಯೂಸ್ ರಿಸರ್ವ್ಡ್ ಪ್ಲೇಯರ್ ಆಗಿದ್ದರು. ಆದರೆ ಪತಿರಣ ಗಾಯಗೊಂಡಿದ್ದರಿಂದಾಗಿ ಮ್ಯಾಥ್ಯೂಸ್ರನ್ನು ಭಾರತಕ್ಕೆ ಕರೆತರಲಾಯಿತು. ಇಂಗ್ಲೆಂಡ್ ವಿರುದ್ಧದ ಈ ಬಾರಿಯ ವರ್ಲ್ಡ್ ಕಪ್ನ ತಮ್ಮ ಫಸ್ಟ್ ಓವರ್ನಲ್ಲೇ ಮ್ಯಾಥ್ಯೂಸ್ ವಿಕೆಟ್ ಪಡೆದಿದ್ದಾರೆ. 5 14 ರನ್ ನೀಡಿ ಒಟ್ಟು 2 ವಿಕೆಟ್ ಗಳಿಸಿದ್ದಾರೆ. ಇನ್ನು ಶ್ರೀಲಂಕಾ ಕ್ಯಾಪ್ಟನ್ ಕುಸಾಲ್ ಮೆಂಡಿಸ್ ಕೂಡ ಅಷ್ಟೇ, ಇಂಗ್ಲೆಂಡ್ ವಿರುದ್ಧದ ಮ್ಯಾಚ್ನಲ್ಲಿ ತಮ್ಮ ಬುದ್ಧಿವಂತಿಕೆ ಪ್ರದರ್ಶಿಸಿದರು. 7 ಅಂತರದಲ್ಲಿ 5 ಬೌಲಿಂಗ್ ಚೇಂಜ್ ಮಾಡಿದ್ದಾರೆ. ಅಂದರೆ 7 ಒಳಗಡೆ 5 ಬೌಲರ್ಸ್ಗಳನ್ನು ಬಳಸಿದರು. ಈ ಮೂಲಕ ಇಂಗ್ಲೆಂಡ್ ಬ್ಯಾಟ್ಸ್ಮನ್ಗಳನ್ನು ಸೆಟ್ ಆಗೋಕ್ಕೆ ಬಿಟ್ಟಿಲ್ಲ. ಆದರೆ ಇಂಥ ಸ್ಮಾರ್ಟ್ ಥಿಂಕಿಂಗ್ನಲ್ಲಿ ಜಾಸ್ ಬಟ್ಲರ್ ಫೇಲ್ ಆಗಿದ್ದಾರೆ. ಹೀಗಾಗಿ ಮತ್ತೊಂದು ಹೊಡೆತ ತಿಂದು ಈಗ ಇಂಗ್ಲೆಂಡ್ ಟೀಮ್ ಲಂಡನ್ ಫ್ಲೈಟ್ ಹತ್ತೋಕ್ಕೆ ರೆಡಿಯಾಗಿದೆ. ನಿಮ್ಮ ಪ್ರಕಾರ ಇಂಗ್ಲೆಂಡ್ ಟೀಮ್ ವೈಫಲ್ಯಕ್ಕೆ ಕಾರಣ ಏನಿರಬಹುದು, ಒಂದು ಟೀಮ್ನಲ್ಲಿ ಎಷ್ಟು ಆಲ್ರೌಂಡರ್ಸ್ ಅಗತ್ಯ ಇದೆ, ಇವೆಲ್ಲದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ. ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.